ಹಸಿವಾಗ್ತಾ ಇದೆ. ನೀನು ಬೆಳಗ್ಗೆ ಚೆನ್ನಾಗಿ ತಿಂದಿದ್ಯಾ ಅನ್ಕೊಂಡಿದ್ದೆ. ನಂಗೆ ಸಾಕಾಗ್ಲಿಲ್ಲ ಚಿನ್ನು, ನಾನು ಬರೀ ಒಂದು ಲೋಟ ಹಾಲು, ಎರಡು ಬಿಸ್ಕೆಟ್ ಪಟ್ನ, ಒಂದು ತುಂಡು ಮೂಳೆ ಹಾಗೂ. ನೀನು ಸುಬ್ಬಮ್ಮನ ತರ ತಿಂದ್ಯಾ? ಅಜ್ಜಿ, ಇವತ್ತು ಏಕಾದಶಿ ಉಪವಾಸ ಅಲ್ವಾ? ಅಯ್ಯೋ, ನಾನು ಮರ್ತು ಬಿಟ್ಟೆ ಅಮ್ಮ. ಅಯ್ಯೋ ಅಜ್ಜಿ, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಏನೋ ಸ್ವಲ್ಪ ತಿಂತಾರಷ್ಟೇ, ಉಪ್ಪಿಟ್ಟು ಅವಲಕ್ಕಿ ಪಾಯಸ. ನಮ್ಮಜ್ಜಿದು ತುಂಬಾನೇ ಟುಪಸ ಗೊತ್ತಾ? ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೋಡು ಬಳೆ, ಘಂಟೆಗೆ ಎರಡು ಸೀಬೆ ಹಣ್ಣು, ಆಗಾಗ ಒಂದೊಂದು ಕಿತ್ತಳೆ. ಅವರು ಜಾಸ್ತಿ ತಿನ್ನಲ್ಲ, ಬರೀ ಚಟ್ ಫಲಹಾರ ಇದ್ರೆ ಸಾಕು. ಮಧ್ಯಾಹ್ನಕ್ಕೆಲ್ಲ ರವೆ ಉಂಡೆ, ಹುರುಳಿ ಕಾಳಿನ ಉಸಿಲಿ, ಎಲ್ಲೋ ಸ್ವಲ್ಪ ಬಿಸಿ ಸಂಡಿಗೆ, ಐದೋ ಆರೋ ಇಡ್ಲಿ. ನಮ್ಮಜ್ಜಿ ಬೆಳಗಿನ ರಾತ್ರಿವರೆಗೂ ಏನು ತಿನ್ನಲ್ಲ ಪಾಪ. ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ, ಒಂದ್ ಲೋಟ ತುಂಬಾ ಹಾಲು, ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಏನೋ ಸ್ವಲ್ಪ ತಿಂತಾರಷ್ಟೇ, ಉಪ್ಪಿಟ್ಟು ಅವಲಕ್ಕಿ ಪಾಯಸ. ನಮ್ಮಜ್ಜಿದು ತುಂಬಾನೇ ಟುಪಸ ಗೊತ್ತಾ? ಮೂರು ನಾಲ್ಕು ಬಾಳೆಹಣ್ಣು, ಸ್ವಲ್ಪ ಚಕ್ಕುಲಿ ಕೋಡು ಬಳೆ, ಘಂಟೆಗೆ ಎರಡು ಸೀಬೆ ಹಣ್ಣು, ಆಗಾಗ ಒಂದೊಂದು ಕಿತ್ತಳೆ. ಅವರು ಜಾಸ್ತಿ ತಿನ್ನಲ್ಲ, ಬರೀ ಚಟ್ ಫಲಹಾರ ಇದ್ರೆ ಸಾಕು. ಮಧ್ಯಾಹ್ನಕ್ಕೆಲ್ಲ ರವೆ ಉಂಡೆ, ಹುರುಳಿ ಕಾಳಿನ ಉಸಿಲಿ, ಎಲ್ಲೋ ಸ್ವಲ್ಪ ಬಿಸಿ ಸಂಡಿಗೆ, ಐದೋ ಆರೋ ಇಡ್ಲಿ. ನಮ್ಮಜ್ಜಿ ಬೆಳಗಿನ ರಾತ್ರಿವರೆಗೂ ಏನು ತಿನ್ನಲ್ಲ ಪಾಪ. ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ, ಒಂದ್ ಲೋಟ ತುಂಬಾ ಹಾಲು, ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು.